ಪರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಗೆಳೆತನ ಗದ್ಯಪಾಠದ ಬಗ್ಗೆ ತಿಳಿದುಕೊಂಡೆವು ಈ ವಿಡಿಯೋ ಮುಖಾಂತರ ನಾವು ಪಾಠ ನಾಲ್ಕು ಸೂಜಿಯ ಕತೆ ಮತ್ತೊಂದು ಪಾಠವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಸೂಜಿಯ ಕತೆ ಅಂದರೆ ಏನು ಏನದು ಸೂಜಿಯ ಕತೆ ಅಂದರೆ ಸೂಜಿಯನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತೀವಿ ಬಟ್ಟೆ ವಲಯಕ್ಕೆ ಸೂಜಿಯನ್ನು ನಾವು ಉಪಯೋಗಿಸ್ತೀವಿ ಹಾಗಾದರೆ ಸೂಜಿಯಿಂದ ಎಂತಹದು ಕತೆ ನೋಡೋಣ ಸೊಗಸಾದ ಕಥೆಯನ್ನು ಅದಕ್ಕೆ ಮೊದಲು ಪಾಠ ಪೂರ್ವ ಚಟುವಟಿಕೆಯನ್ನು ನೋಡೋಣ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವುಗಳ ಬಗ್ಗೆ ನಿನಗೆ ತಿಳಿಯುದಿರುವುದನ್ನು ಹೇಳಿ ಮೊದಲನೇ ಚಿತ್ರದಲ್ಲಿ ನಾವು ಏನು ನೋಡಬಹುದು ಮೊದಲನೇ ಚಿತ್ರದಲ್ಲಿ ನಾವು ಬಟ್ಟೆ ಅಂಗಡಿಯನ್ನು ನೋಡಬಹುದು ಬಟ್ಟೆ ವ್ಯಾಪಾರಿ ಬಟ್ಟೆಯನ್ನು ಮಾರ್ತಾ ಇದ್ದಾನೆ ಬಟ್ಟೆಯನ್ನು ತೋರಿಸ್ತಿದ್ದಾನೆ ವ್ಯಾಪಾರಿ ಬಂದಿರತಕ್ಕಂತಹ ಗ್ರಾಹಕರಿಗೆ ಆನಂತರ ಇಲ್ಲಿ ಬಟ್ಟೆ ತಗೊಳ್ಳೋಕ್ಕೆ ಯಾರು ಬಂದಿದ್ದಾರೆ ಅಂಗಡಿಗೆ ಅಲ್ಲಿ ನಾವು ಇಬ್ಬರು ಹುಡುಗರನ್ನು ನೋಡಬಹುದು ಅವ್ರ ಜೊತೆ ಅಪ್ಪ ಇರೋದನ್ನು ಸಹ ನೋಡಬಹುದು ಅಪ್ಪನ ಜೊತೆ ಬಟ್ಟೆಗಳನ್ನು ತೆಗೆಯೋಕ್ಕೆ ಬಟ್ಟೆ ಅಂಗಡಿಗೆ ಬಂದಿದ್ದಾರೆ ನಂತರ ನಾವು ಎರಡನೇ ಚಿತ್ರವನ್ನು ಗಮನಿಸಿದಾಗ ನಾವಿಲ್ಲಿ ನೋಡ್ಬೋದು ದರ್ಜಿ ಅಂದರೆ ಬಟ್ಟೆ ಒಲಿಯತಕ್ಕಂಥ ಟೇಲರನ್ನು ನೋಡ್ತಾ ಇದ್ದೀವಿ ಅವನೇನು ಮಾಡ್ತಿದ್ದಾನೆ ಬಟ್ಟೆ ಒಲಿತಕ್ಕಂತಹ ಒಂದು ಯಂತ್ರದ ಸಹಾಯದಿಂದ ಮೆಷಿನಲ್ಲಿ ಬಟ್ಟೆ ಒಲಿತಕ್ಕಂಥ ಮೆಷಿನಲ್ಲಿ ಬಟ್ಟೆನ ಒಲಿತಾ ಇದ್ದಾನೆ ದರ್ಜಿ ನಾವು ಎರಡನೇ ಮೂರನೇ ಚಿತ್ರದಲ್ಲಿ ನೋಡಿದಾಗ ಏನು ಮಾಡ್ತಿದ್ದಾಳೆ ಅಲ್ಲಿ ಬಟ್ಟೆನ ಒಲಿತಿದ್ದಾಳೆ ಬಟ್ಟೆಗೆ ಗುಂಡಿಯನ್ನು ಹಾಕ್ತಾ ಇದ್ದಾಳೆ ಹಾಕ್ತಾ ಇದ್ದಾಳೆ ನಂತರ ನಾವು ನಾಲ್ಕನೇ ಚಿತ್ರವನ್ನು ನೋಡಿದಾಗ ಇಲ್ಲಿ ದರ್ಜಿ ಏನು ಮಾಡ್ತಿದ್ದಾನೆ ಆ ಮಕ್ಕಳ ಇಬ್ಬರ ಒಂದು ಬಟ್ಟೆಯನ್ನು ಹೊಲಿಯೋಕ್ಕೆ ಅವನು ಬ ಬಟ್ಟೆಯ ಒಂದು ಅಳತೆಯನ್ನು ಇದ್ದಾನೆ ಅಂದರೆ ಶರ್ಟನ್ನು ಹೊಲಿಯೋಕ್ಕೆ ಆ ಒಂದು ಹುಡುಗನ ಒಂದು ಅಳತೆಗಳನ್ನು ಇದ್ದಾನೆ ಎಷ್ಟು ಅಳತೆ ಬೇಕು ಅಂತ ಅದು ಚಿತ್ರಗಳು ಇನ್ನು ಪಾಠವನ್ನು ನೋಡೋಣವಾ ಅಂದು ಭಾನುವಾರ ಸುರೇಶ್ ಸುರೇಖಾ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಒಲಿಸಲು ಅಂಗಡಿಗೆ ಹೋದರು ಅಂಗಡಿಯಲ್ಲಿದ್ದ ದರ್ಜಿ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು ಅಂಗಡಿಯ ಒಳಗೆ ಹೊಳಿಗೆ ಯಂತ್ರಗಳು ಇದ್ದವು ಒಲೆದಿದ್ದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿದ್ದರು ತಂದೆಯು ಬಟ್ಟೆಯನ್ನು ಪೀಟರ್ಗೆ ನೀಡಿದನು ಮಕ್ಕಳಿಗೆ ಅಂಗಿ ಮತ್ತು ಲಂಗಗಳನ್ನು ಒಲೆಯಲು ತಿಳಿಸಿದನು ಇಲ್ಲಿ ಪಾಠ ಆ ಒಂದು ಸಾಲುಗಳ ಅರ್ಥ ಪಾಠದ ಅರ್ಥ ಅಂದರೆ ಅಂದು ಆಗಿರುತ್ತೆ ಸುರೇಖಾ ಮತ್ತು ಸತೀಶ ಇಬ್ಬರೂ ಸಹ ತಂದೆಯೊಡನೆ ಬಟ್ಟೆ ಒಲಿಸಲು ಅಂಗಡಿಗೆ ಹೋದರು ಸುರೇಖಾ ಹುಡುಗಿ ಸತೀಶ ಹುಡುಗ ಇಬ್ಬರಿಗೂ ಬಟ್ಟೆಯನ್ನು ಒಲೆಯೋದಕ್ಕೆ ಅಪ್ಪನ ಜೊತೆಯಲ್ಲಿ ತಂದೆಯ ಜೊತೆಯಲ್ಲಿ ಅಂಗಡಿಗೆ ಹೋಗ್ತಾರೆ ಅಂಗಡಿಯಲ್ಲಿದ್ದ ದರ್ಜಿ ಅವನ ಹೆಸರು ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಓ ಬನ್ನಿ ಬನ್ನಿ ಅಂತ ಬರಮಾಡಿಕೊಂಡು ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳು ಯಂತ್ರಗಳು ಇದ್ದವು ಆ ಸುರೇಖಾ ಮತ್ತು ಸತೀಶ ಅಪ್ಪನ ಜೊತೆಯಲ್ಲಿ ಅಂಗಡಿಯ ಒಳಗೆ ಹೋಗಿ ನೋಡ್ತಾರೆ ಅಲ್ಲಿ ಬಟ್ಟೆ ಒಲಿಯುವ ಯಂತ್ರಗಳನ್ನು ನೋಡ್ತಾರೆ ಒಲೆದಿದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿದ್ದರು ತಂದೆಯ ಬಟ್ಟೆಯ ತಂದೆಯು ಬಟ್ಟೆಯನ್ನು ಪೀಟರ್ಗೆ ಕೊಟ್ಟ ಅದಾದಮೇಲೆ ಮಕ್ಕಳಿಗೆ ಅಂಗಿ ಮತ್ತು ಆ ಲಂಗಗಳನ್ನು ಹೊಲಿಯೋದಕ್ಕೆ ತಿಳಿಸ್ತಾನೆ ಯಾರು ಸುರೇಖಾ ಮತ್ತು ಸತೀಶರ ತಂದೆ ಆನಂತರ ಏನಾಗುತ್ತೆ ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು ಅಲ್ಲಿದ್ದ ಒಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು ಅದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು ನೋಡಿ ನಾನು ಆಗಲೇ ನಿಮ್ಮ ಅಳತೆ ತೆಗೆದುಕೊಂಡೇನಲ್ಲವೇ ಆ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇನೆ ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಈ ಯಂತ್ರದ ಸಹಾಯದಿಂದ ನಾವು ಒಲೆಯುತ್ತೇವೆ ಇಲ್ಲಿರುವ ಸೂಜಿಯ ದಾರವು ಒಲಿಗೆ ಹಾಕುತ್ತಾ ಸರಿಯುತ್ತದೆ ಅದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಎಂದನು ಮಕ್ಕಳಿಬ್ಬರೂ ಸಹ ಅಳತೆಯನ್ನು ತಗೊಂಡಿದ್ದೀನಿ ನಮ್ಮಿಬ್ಬರ ಮಕ್ಕಳು ಸಹ ನಾನು ಅಳತೆಯನ್ನು ತಗೊಂಡಿದ್ದೀನಿ ಬಟ್ಟೆ ನಾನು ಹೇಗೆ ಹೊಲಿತೀನಿ ಅಂದರೆ ಅಗಲವಾದ ಈ ಬಟ್ಟೆನ ನಾನು ಏನು ಮಾಡ್ತೀನಿ ಅಂಗಿ ಮತ್ತು ಲಂಗಗಳಾಗುವ ಲ ಆಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡುತ್ತೆ ಇದು ಅಗಲವಾಗಿರುವಂತಹ ಬಟ್ಟೆ ಏಕೆ ಅದು ಅಂಗಿ ಮತ್ತು ಲಂಗ ಆಗುತ್ತೆ ಅನ್ನೋ ಪ್ರಶ್ನೆ ಕಾಡುತ್ತೆ ಆಗ ಪೀಟರ್ ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ಮಕ್ಕಳು ಮಕ್ಕಳು ನೋಡ್ತಾರೆ ಅದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು ಹೇಳ್ತಾನೆ ನೋಡಿ ನಾನು ಆಗಲೇ ನಿಮ್ಮ ಅಳತೆ ತೆಗೆದುಕೊಂಡಿದ್ದೇನಲ್ಲವೇ ಆ ಅಳತೆಗೆ ತಕ್ಕಂತೆ ನಾನು ಬಟ್ಟೆನ ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇನೆ ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಆ ಯಂತ್ರದ ಸಹಾಯದಿಂದ ನಾವು ಒಲಿಯುತ್ತೇವೆ ಇಲ್ಲಿರುವ ಸೂಜಿಯ ದಾರವು ಹಾ ಒಲಿಗೆ ಹಾಕುತ್ತಾ ಸರಿಯುತ್ತದೆ ಅದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಎಂದು ಪೀಟರ್ ಮಕ್ಕಳಿಗೆ ವಿವರಣೆ ಮಾಡ್ತಾನೆ ಆ ಬಟ್ಟೆಯನ್ನು ಯಂತ್ರದ ಸಹಾಯದಿಂದ ಹೇಗೆ ಒಲಿಯುತ್ತಾರೆ ಎಂಬುದನ್ನು ಅವನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಆಗ ಸುರೇಖಾ ಹೇಳ್ತಾಳೆ ಪೀಟರ್ ಅಣ್ಣ ಈ ಹೊಲಿಗೆ ಯಂತ್ರವನ್ನು ನೀನೇ ತಯಾರಿಸಿದೆಯಾ ಎಂದು ಕೇಳಿದಾಗ ಪೀಟರ್ ನಾನು ತಯಾರಿಸಿಲ್ಲ ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ನಾನು ಕೊಂಡು ತಂದಿದ್ದೇನೆ ಎಂದು ಹೇಳುತ್ತಾನೆ ಆಗ ತಂದೆ ಹೇಳ್ತಾನೆ ಸುರೇಖಾ ಒಲಿಗೆ ಯಂತ್ರದ ಬಗ್ಗೆ ಒಳ್ಳೆಯ ಪ್ರಶ್ನೆ ಕೇಳಿದೆ ಈ ಒಲಿಯುವ ಯಂತ್ರವು ಮುಖ್ಯವಾದ ಸಾಧನ ಇದೆ ಅದೇ ಸೂಜಿ ಆ ಸೂಜಿ ಸೂಜಿಯ ಗೊಂದು ಕತೆಯೇ ಇದೆ ಎನ್ನುತ್ತಾನೆ ತಂದೆ ಪೀಟರ ನನಗೆ ಕೇಳ್ತಾಳೆ ಸುರೇಖಾ ಈ ಹೊಲಿಗೆ ಯಂತ್ರವನ್ನು ನೀನೇ ತಯಾರಿಸಿದ್ದಾ ಅಂತ ಕೇಳಿದಾಗ ಪೀಟರ್ ಇಲ್ಲ ನಾನು ತಯಾರಿಸಿಲ್ಲ ಇದನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ನಾನು ಅಲ್ಲಿಂದ ತಗೊಂಡು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ತಂದೆ ಹೇಳ್ತಾನೆ ಸುರೇಖಾ ಹೊಲಿಗೆ ಯಂತ್ರದ ಬಗ್ಗೆ ನೀನು ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದೀಯಾ ಯಂತ್ರಕ್ಕೆ ಮುಖ್ಯವಾದ ಸಾಧನ ಇದೆ ಅದೇ ಸೂಜಿ ಈ ಯಂತ್ರಕ್ಕೆ ಈ ಯಂತ್ರಕ್ಕೆ ಸೂಜಿ ಇಲ್ಲಾಂದರೆ ಬಟ್ಟೆ ಒಲೆಯಕ್ಕೆ ಆಗಲ್ಲ ಆದ್ದರಿಂದ ಸೂಜಿ ಅತ್ಯಂತ ಪ್ರಮುಖವಾದ ಒಂದು ಸಾಧನ ಆಗಿದೆ ಈ ಯಂತ್ರಕ್ಕೆ ಈ ಸೂಜಿಗೊಂದು ಕತೆನೇ ಇದೆ ಅಂತ ಹೇಳಿದಾಗ ಸತೀಶ ಹೌದಾ ಅಪ್ಪ ಹಾಗಾದರೆ ಸೂಜಿಯ ಕತೆ ಹೇಳು ಎಂದು ಕೇಳುತ್ತಾನೆ ಆಗ ತಂದೆ ಈಗ ಮನೆಗೆ ಹೋಗೋಣ ಮನೆಯಲ್ಲಿ ನಾನು ಕತೆ ಹೇಳುತ್ತೇನೆ ಎಂದು ಹೇಳುತ್ತಾನೆ ಮಕ್ಕಳಿಗೆ ಆಗ ಮೂವರು ಪೀಟರನಿಗೆ ವಂದಿಸಿ ಮನೆಗೆ ಹೊರಟರು ಮನೆ ತಲುಪಿದ ಆನಂತರ ತಂದೆ ಮಕ್ಕಳಿಗೆ ಕತೆಯನ್ನು ಹೇಳಲು ಆರಂಭಿಸಿದರು ಆಗ ಸೂಜಿ ಇಲ್ಲ ಅಂದರೆ ಬಟ್ಟೆ ಒಲೆಯಕ್ಕೆ ಆಗಲ್ಲ ಇದೊಂದು ಪ್ರಮುಖ ಸಾಧನ ಈ ಒಂದು ಯಂತ್ರದಲ್ಲಿ ಅಂತ ತಂದೆ ಹೇಳಿದಾಗ ಹಾಗಾದರೆ ಆ ಕತೆ ಏನು ಅಂತ ಕೇಳಿದಾಗ ಅಪ್ಪ ಹೇಳ್ತಾರೆ ಈಗಲ್ಲ ಮನೆಗೆ ಹೋಗೋಣ ಮನೆಯಲ್ಲಿ ನಾನು ನಿಮಗೆ ಸೂಜಿಯ ಬಗ್ಗೆ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದಾಗ ಆ ಮೂವರು ಸಹಾನು ಪೀಟರ್ಗೆ ವಂದಿಸಿ ಮನೆಗೆ ಹೋಗ್ತಾರೆ ಮನೆ ತಲುಪಿದ ನಂತರ ತಂದೆ ಮಕ್ಕಳಿಗೆ ಕತೆಯನ್ನು ಹೇಳ್ತಾರೆ ಯಾವ ಕತೆ ಸೂಜಿಯ ಕತೆ ಅದೇನು ಕತೆ ನೋಡೋಣ ಬಹಳ ವರ್ಷಗಳ ಹಿಂದೆ ಎಲಿಸ್ ಹೋಮ್ ಎಂಬ ವ್ಯಕ್ತಿ ಇದ್ದನು ಆತ ಬಟ್ಟೆ ಒಲಿಯುವ ಯಂತ್ರವನ್ನು ಕಂಡುಹಿಡಿದನು ಗಿಡದ ಮುಳ್ಳುಗಳನ್ನು ಆಧಾರವಾಗಿಟ್ಟುಕೊಂಡು ಸೂಜಿಯನ್ನು ಮಾಡಿದನು ಆದರೆ ಆ ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ ಹಗಲು ರಾತ್ರಿ ಅವನಿಗೆ ಅದೇ ಚಿಂತೆ ಆಯಿತು ಮಲಗುವಾಗಲೂ ಆ ಯೋಚನೆಯಲ್ಲೇ ಮಲಗಿದನು ಮಲಗಿದನು ಬಹಳ ವರ್ಷಗಳ ಹಿಂದೆ ಹೋ ಎಲಿಸ್ ಹೋಮ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಆತ ಬಟ್ಟೆ ಒಲಿಯುವ ಯಂತ್ರವನ್ನು ಕಂಡುಹಿಡಿದ ಆ ನಂತರ ಅವನಿಗೆ ಅಂಥ ಒಂದು ಆಲೋಚನೆ ಯಾವಾಗ ಬಂತು ಅಂದರೆ ಗಿಡದ ಮುಳ್ಳುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸೂಜಿಯನ್ನು ಮಾಡ್ತಾನೆ ಆದರೆ ಆ ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ಅವನಿಗೆ ತಿಳಿಯಲಿಲ್ಲ ಹಾಗೇನಾಗುತ್ತೆ ಹಗಲು ರಾತ್ರಿ ಅವನಿಗೆ ಅದೇ ಚಿಂತೆ ಆಗುತ್ತೆ ಸೂಜಿಗೆ ದಾರವನ್ನು ಹೇಗೆ ಸೇರಿಸೋದು ಅಂತ ಮಲ್ಕೊಳ್ತಾನೆ ಮಲಗುವಾಗಲೂ ಸಹ ಅವನಿಗೆ ಅದೇ ಯೋಚನೆಯಲ್ಲೇ ಅವನು ಮಲಗಿರ್ತಾನೆ ಒಂದು ರಾತ್ರಿ ಏನಾಗುತ್ತೆ ಅವನು ಕನಸೊಂದನ್ನು ಕಾಣ್ತಾನೆ ಒಂದು ರಾತ್ರಿ ಅವನು ಕನಸೊಂದನ್ನು ಕಂಡನು ಅಡವಿಯ ಜನರು ತಮ್ಮ ದರ್ಜಿಯನ್ನು ತಮ್ಮ ಭರ್ಜಿಯನ್ನು ಬೀಸುತ್ತಿದ್ದರು ಆ ಭರ್ಜಿಯ ಇಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು ಆ ರಂಧ್ರದಲ್ಲಿ ಪೋಣಿಸಿದ ದಾರವನ್ನು ಕಂಡನು ಕೂಡಲೇ ಅವನಿಗೆ ಎಚ್ಚರವಾಯಿತು ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಓದನು ಹೋದನು ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು ಅದಕ್ಕೆ ದಾರ ಪೋಣಿಸಿ ಒಲಿಯಲು ತೊಡಗಿದನು ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು ಒಂದು ರಾತ್ರಿ ಅವನೇನು ಮಾಡ್ತಾನೆ ಒಂದು ಕನಸನ್ನು ಕಾಣ್ತಾನೆ ಸೂಜಿಗೆ ದಾರ ಹೇಗಾಕೋದು ಅಂತ ಯೋಚನೆ ಮಾಡ್ತಾ ಮಲಗಬೇಕಾದ್ರೆ ಅವನಿಗೆ ಒಂದು ಕನಸು ಬರುತ್ತೆ ಆ ಕನಸಲ್ಲಿ ಅಡವಿಯ ಜನರು ಕಾಡಿನ ಜನರು ತಮ್ಮ ದ ಬರ್ಜಿಯನ್ನು ಬರ್ಜಿ ಅಂದರೆ ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ ಉಪಯೋಗಿಸುವಂತಹ ಆಯುಧ ಅಂತಹ ಬರ್ಜಿಯನ್ನು ಬೀಸುತ್ತಿದ್ದರು ಆ ಬರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರ ಇರುತ್ತೆ ರಂಧ್ರ ಅಂದರೆ ಒಂದು ತೂತಿರುತ್ತೆ ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಅಂದರೆ ಮರದ ತೊಗಟೆಯ ಒಂದು ದಾರವನ್ನು ಪೋಣಿಸಲಾಗಿತ್ತು ಆ ರಂಧ್ರದಲ್ಲಿ ಪೋಣಿಸಿದ್ದ ದಾರವನ್ನು ಕಂಡ ಇವನು ಇಲೀಸ್ ಆಗ ಕೂಡಲೇ ಅವನಿಗೆ ಎಚ್ಚರ ಆಗುತ್ತೆ ನೇರವಾಗಿ ತನ್ನ ಪ್ರಯೋಗ ಶಾಲೆಗೆ ಹೋಗ್ತಾನೆ ತನ್ನ ಒಂದು ಪ್ರಯೋಗಶಾಲೆಗೆ ಹೋಗ್ಬಿಟ್ಟು ಅವನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತನ ಹಾಕ್ತಾನೆ ಅದಕ್ಕೆ ದಾರವನ್ನು ಪೋಣಿಸಿ ಒಲೆಯಲು ತೊಡಗಿದ ಆ ಪ್ರಯತ್ನದ ಫಲವಾಗಿಯೇ ಬಟ್ಟೆಯ ಮೇಲೆ ಒಲಿಗೆ ಬೀಳಲಾರಂಭಿಸಿತು ಎಂದು ಹೇಳಿದಾಗ ಎಲಿಸ್ ಹೋಮನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ಅದಕ್ಕಾಗಿ ನಾವು ಆತನ ಉಪಕಾರ ನೆನೆಯಬೇಕು ಎಲಿಸನ ಹೆಸರು ಇಂದು ಕೇಳಿ ಬರುತ್ತಿಲ್ಲ ಆದರೂ ಆತ ಕಂಡುಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ ನೋಡಿ ಮಕ್ಕಳೇ ನಾವು ಇಲ್ಲದೆ ಹೋದರೂ ನಾವು ಮಾಡಿದ ಒಳ್ಳೆಯ ಕಾರ್ಯ ಉಪಯೋಗಕ್ಕೆ ಬರುವುದು ಎಂದರು ಅಷ್ಟರಲ್ಲಿ ಅಮ್ಮ ಎಲ್ಲರನ್ನು ಊಟಕ್ಕೆ ಕರೆದಳು ಮಕ್ಕಳು ಎಲಿಸ್ ಹೋಮ್ನನ್ನು ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು ಎಲಿಸ್ ಹೋಮನ ಶ್ರಮ ಮತ್ತು ಬುದ್ಧಿಯ ಫಲವಾಗಿ ಯಂತ್ರದ ಸೂಜಿ ಇಂದು ನಾವು ನೋಡಬಹುದು ಅದಕ್ಕಾಗಿ ನಾವು ಆತನ ಉಪಕಾರವನ್ನು ಯಾವತ್ತಿಗೂ ನೆನೆಸ್ಕೋಬೇಕು ಎಲಿಸನ ಹೆಸರು ಇಂದು ನಾವು ಎಲ್ಲೂ ಕೇಳಿ ಬರ್ತಾ ಇಲ್ಲ ಕೇಳ್ತಾ ಇಲ್ಲ ಆದರೂ ಆತ ಕಂಡುಹಿಡಿದ ಸೂಜಿಯ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ ನೋಡಿದ್ರ ಮಕ್ಕಳೇ ನಾವು ಇಲ್ಲದೇ ಹೋದರೂ ಕೂಡ ನಾವು ಮಾಡಿದ ಒಳ್ಳೆಯ ಕೆಲಸ ಉಪಯೋಗಕ್ಕೆ ಬರಬೇಕು ಬರುವುದು ಎಂದರು ತಂದೆ ಅಷ್ಟರಲ್ಲಿ ಅಮ್ಮ ಎಲ್ಲರನ್ನು ಊಟಕ್ಕೆ ಕರೆದರು ಮಕ್ಕಳು ಎಲಿಸ್ ಓವನನ್ನು ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು ಇದಾಗಿದೆ ಸೂಜಿಯ ಕತೆ ಚೆನ್ನಾಗಿದೆ ಅಲ್ವಾ ಕತೆ ಹೌದು ನಾವು ಮಾಡುವ ಒಳ್ಳೆಯ ಕೆಲಸಗಳು ಬೇರೆಯವರಿಗೆ ಉಪಯೋಗಕ್ಕೆ ಬರಬೇಕು ಎನ್ನುವುದೇ ಪಾಠದ ಒಂದು ಉದ್ದೇಶ ಆ ದಿನ ಎಲ್ಲಿ ಸೂಜಿಯನ್ನು ಕಂಡು ಹಿಡಿಯದೇ ಇದ್ದಿದ್ದರೆ ನಾವು ಹಿಂದು ಬಟ್ಟೆಗಳನ್ನು ಒಲಿಯಲು ಅಥವಾ ಬಟ್ಟೆ ಒಲಿಯುವ ಯಂತ್ರಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇದಾಗಿದೆ ನಾವಿಲ್ಲಿ ಒಳ್ಳೆಯ ಕೆಲಸ ಸದಾ ಜನೋಪಯೋಗಿಯಾಗುತ್ತೆ ಅನ್ನೋದನ್ನು ಪಾಠದ ಮುಖಾಂತರ ನಾವು ನೀತಿಯನ್ನು ತಿಳಿಯಬಹುದು ಇನ್ನು ಪಾಠದಲ್ಲಿ ಬಂದಿರುವಂತಹ ಪದಗಳನ್ನು ನೋಡಿ ದರ್ಜಿ ಕುತೂಹಲ ಆಕಾರ ತುಂಡು ಯಂತ್ರ ಯೋಚನೆ ಅಳತೆ ತುದಿ ಕಾರ್ಖಾನೆ ಅಡವಿ ಭರ್ಜಿ ಪ್ರಯೋಗಶಾಲೆ ರಂಧ್ರ ಫಲ ಪೋಣಿಸು ತೊಗಟೆ ಶ್ರಮ ಬುದ್ಧಿ ಉಪಕಾರ ಕಾರ್ಯ ಪ್ರಯತ್ನ ಕತ್ತರಿಸು ಕನಸು ಖುಷಿ ಇನ್ನು ಪದಗಳ ಅರ್ಥವನ್ನು ನೋಡೋಣ ಗದ್ಯಪಾಠದಲ್ಲಿ ಬಂದಿರತಕ್ಕಂತಹ ಪದಗಳ ಅರ್ಥ ಒಂದೇದು ಅಳತೆ ಅಂದರೆ ಪ್ರಯ ಪ್ರಮಾಣ ಪರಿಮಿತಿ ಶ್ರಮ ಎಂದರೆ ದಣಿವು ಅಳತೆ ಪದಕ್ಕೆ ನಾವು ವಾಕ್ಯದಲ್ಲಿ ನೋಡೋದಾದರೆ ದರ್ಜಿ ಅಂದರೆ ಟೇಲರ್ ಬಟ್ಟೆ ಹೊಲಿತಕ್ಕಂಥ ದರ್ಜಿ ಏನು ಮಾಡ್ತಾನೆ ಮಕ್ಕಳ ಬಟ್ಟೆಗಳನ್ನು ಹೊಲಿಯಲು ಅಳತೆಯನ್ನು ತೆಗೆದುಕೊಂಡ ಪ್ರಮಾಣವನ್ನು ತೆಗೆದುಕೊಂಡ ಶ್ರಮ ಎಂದರೆ ದಣಿವು ಅಡವಿ ಎಂದರೆ ಕಾಡು ಇಲ್ಲಿ ಯಂತ್ರ ಅಂದರೆ ಏನು ಗಾಳಿ ಕೀಳುಗಳ ಜೋಡಣೆಯಿಂದ ಕೆಲಸ ಮಾಡುವ ಸಾಧನವನ್ನು ಯಂತ್ರ ಎಂದು ಕರೆಯುತ್ತೇವೆ ಪ್ರಯೋಗಶಾಲೆ ಅಂದರೆ ಏನು ತತ್ವಗಳ ನಿಜಾಂಶವನ್ನು ಪ್ರಯೋಗ ಮಾಡಿ ಬೆಳೆಯುವ ಸಲಕರಣೆಗಳಿರುವ ಕೊಠಡಿಯನ್ನು ಪ್ರಯೋಗಶಾಲೆ ಒಂದನೇದು ಯಂತ್ರ ಅಂದರೆ ಗಾಲಿ ಕೀಲುಗಳ ಜೋಡಣೆಯಿಂದ ಕೆಲಸ ಮಾಡುವ ಸಾಧನ ಪ್ರಯೋಗಶಾಲೆ ಅಂದರೆ ತತ್ವಗಳ ನಿಜಾಂಶವನ್ನು ಪ್ರಯೋಗ ಮಾಡಿ ತಿಳಿಯುವ ಸಲಕರಣೆಗಳಿರುವಂತಹ ಕೊಠಡಿಯನ್ನು ನಾವು ಪ್ರಯೋಗಶಾಲೆ ಎಂದು ಕರೆಯುತ್ತೇವೆ ಇನ್ನು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳನ್ನು ಯಾವ ಪ್ರಶ್ನೆ ಕಾಡಿತು ಮಕ್ಕಳನ್ನು ಯಾವ ಪ್ರಶ್ನೆ ಕಾಡಿತು ಎಂದರೆ ಬಟ್ಟೆಗಳನ್ನು ಅಗಲವಾದ ಬಟ್ಟೆಯನ್ನು ಹೇಗೆ ಹಂಗಿ ಮತ್ತು ಲಂಗಗಳನ್ನು ಒಲಿಯುತ್ತಾರೆ ಎಂಬುದಾಗಿ ಪ್ರಶ್ನೆ ಕಾಡಿತು ಪ್ರಶ್ನೆ ಎರಡು ಒಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಯಾವುದು ಒಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಸೂಜಿ ಪ್ರಶ್ನೆ ಮೂರು ಅಡವಿಯು ಅಡವಿಯ ಜನರು ಏನನ್ನು ಬೀಸುತ್ತಿದ್ದರು ಉತ್ತರ ಅಡವಿಯ ಜನರು ಬರ್ಜಿಯನ್ನು ಬೀಸುತ್ತಿದ್ದರು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು ಉತ್ತರ ತಂದೆಯೊಡನೆ ಮಕ್ಕಳು ದರ್ಜಿ ಅಂಗಡಿಗೆ ಹೋದರು ನಂತರ ಪ್ರಶ್ನೆ ಎರಡು ಬಟ್ಟೆಯನ್ನು ಒಲಿಯಲು ಯಾರಿಗೆ ಕೊಟ್ಟರು ಬಟ್ಟೆಯನ್ನು ಒಲಿಯಲು ದರ್ಜಿಗೆ ಕೊಟ್ಟರು ಪ್ರಶ್ನೆ ಮೂರು ಬಟ್ಟೆ ಒಲಿಯುವ ಯಂತ್ರವನ್ನು ಯಾರು ಕಂಡುಹಿಡಿದರು ಬಟ್ಟೆ ಒಲಿಯುವ ಯಂತ್ರವನ್ನು ಓವರ್ ಕಂಡುಹಿಡಿದನು ಎಲಿಸ್ ವೋವ್ ಕಂಡುಹಿಡಿದನು ಪ್ರಶ್ನೆ ನಾಲ್ಕು ಎಲಿಸ್ ಓ ಮಲಗಿದ್ದಾಗ ಏನು ಕಂಡನು ಎಲಿಸ್ ಓ ಮಲಗಿದ್ದಾಗ ಕನಸೊಂದನ್ನು ಕಂಡನು ಇನ್ನು ಖಾಲಿ ಜಾಗ ತುಂಬಿರಿ ಪ್ರಶ್ನೆ ಒಂದು ಸೂಜಿಯ ತುದಿಗೆ ಡ್ಯಾಶ್ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ ದಾರ ಉತ್ತರ ದಾರ ಎರಡನೇದು ಆ ರಂಧ್ರಕ್ಕೆ ಡ್ಯಾಶ್ ದಾರವನ್ನು ಪೋಣಿಸಲಾಗಿತ್ತು ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು ಮೂರನೆಯದು ಎಲಿಸ್ ಓವ್ನ ಶ್ರಮ ಮತ್ತು ಬುದ್ಧಿಯ ಫಲವೇ ಹಿಂದಿನ ಯಂತ್ರಗಳು ಮತ್ತು ಸೂಜಿ ಇನ್ನು ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ಓದಿ ನಕಲು ಮಾಡಿ ಅಂದರೆ ಕೊಟ್ಟಿರೋ ಒಂದು ಒತ್ತಕ್ಷರಗಳನ್ನು ಓದ್ಬಿಟ್ಟು ಅದೇ ಥರ ನೀವು ಬರೀಬೇಕು ಬರೀಬೇಕಾದ್ರೆ ಆ ಪದದ ಹೆಸರನ್ನು ಹೇಳಿಕೊಂಡು ಪದವನ್ನು ಉಚ್ಚಾರಣೆ ಮಾಡಿಕೊಂಡು ಬರೀಬೇಕು ಮೊದಲನೇದು ಎಚ್ಚರ ಎರಡನೇದು ಪ್ರಶ್ನೆ ಮೂರನೇದು ಯಂತ್ರ ನಾಲ್ಕನೇದು ವ್ಯಕ್ತಿ ಐದನೇದು ಬಟ್ಟೆ ಆ ನಂತರ ಯಂತ್ರ ಇಲ್ಲಿ ಏಕವಚನ ಮತ್ತು ಬಹುವಚನ ಯಂತ್ರ ಯಂತ್ರಗಳು ಅಂದರೆ ಪ್ರತಿಯೊಂದು ಪದಕ್ಕೂ ಗಳುವನ್ನು ಸೇರಿಸಿ ಬಹುವಚನ ಮಾಡ್ಬೋದು ಬಟ್ಟೆ ಬಟ್ಟೆಗಳು ಸೂಜಿ ಸೂಜಿಗಳು ಕಾರ್ಖಾನೆ ಕಾರ್ಖಾನೆಗಳು ಮುಳ್ಳು ಮುಳ್ಳುಗಳು ಬರ್ಜಿ ಬರ್ಜಿಗಳು ಇಲ್ಲಿ ನಾವು ಗಳು ಸೇರಿಸುವುದರ ಮೂಲಕ ಏಕವಚನದಿಂದ ಬಹುವಚನವನ್ನು ಮಾಡಬಹುದು ಅದನ್ನು ಇಂಗ್ಲೀಷಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಎಂದು ಕರೆಯೋದು ಇನ್ನು ಕೊನೆಯ ಒಂದು ಪ್ರಶ್ನೆ ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ ನೀವು ಇಲ್ಲಿ ನೋಡಬಹುದು ಈ ಪದಗಳನ್ನು ಉಪಯೋಗಿಸ್ಕೊಂಡು ನೀವು ಇಲ್ಲಿ ಪದ ಒತ್ತಕ್ಷರ ಪದಗಳನ್ನು ಮಾಡಬೇಕು ಮಕ್ಕಳು ಒಂದೇದು ಮಕ್ಕಳು ಹಾಗೆಯೇ ನೀವು ಬಟ್ಟೆ ಯಂತ್ರ ಹೀಗೆ ಒತ್ತಕ್ಷರಗಳನ್ನು ಉಪಯೋಗಿಸ್ಕೊಂಡು ನೀವಿಲ್ಲಿ ಒಟ್ಟು ಎಂಟು ಪದಗಳನ್ನು ಮಾಡಬೇಕು ಶ್ರಮ ಹಾಗೆಯೇ ಯತ್ನ ಆನಂತರ ಕಸುಬು ಹೀಗೆ ಪದಗಳನ್ನು ಒತ್ತಕ್ಷರ ಪದಗಳು ಮತ್ತು ಅಲ್ಲಿರುವಂಥ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಆನಂತರ ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಪೀಟರ್ ಮಕ್ಕಳಿಗೆ ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ತೋರಿಸಿದನು ಅಲ್ಲಿರುವಂತಹ ವಾಕ್ಯಗಳನ್ನು ನೀವು ಅಲ್ಲಿ ಜ ಖಾಲಿ ಜಾಗದಲ್ಲಿ ಬರೀಬೇಕು ಎರಡನೇ ವಾಕ್ಯ ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ ಮೂರನೇದು ಬರ್ಜಿಯು ಇಂದಿನ ತುದಿಯಲ್ಲಿ ಒಂದು ಬರ್ಜಿಯ ಇಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು ನಾಲ್ಕನೇದು ಒಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಸೂಜಿ ಸಾಧನವೇ ಸೂಜಿ ಐದನೇದು ಎಲಿಸ್ ಓವನು ಎಲಿಸ್ ಓವನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ ಇದಾಗಿದೆ ಸೂಜಿಯ ಕತೆ ಪಾಠದ ಸಾರಾಂಶ ಪ್ರಶ್ನೋತ್ತರಗಳು ಪದಗಳ ಅರ್ಥ ಹಾಗೂ ಪಾಠಕ್ಕೆ ಸಂಬಂಧಪಟ್ಟಂತೆ ಕತೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ಗದ್ಯ ಭಾಗದೊಂದಿಗೆ ಧನ್ಯವಾದಗಳು ಪುಟಾಣಿಗಳು